ನಾನು ಯಾವತ್ತೂ ಕೂಡ ಈ ಪ್ರಶಸ್ತಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಆಯ್ಕೆ ಸಮಿತಿಯವರು ಯಾರು ಇರ್ತಾರೆ, ನಾನು ಇಂಥವ್ರನ್ನೇ ಆಯ್ಕೆ ಮಾಡಿ ಅಂತ ಯಾರು ಹೇಳಲ್ಲ. ಅದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಬೇರೆ ಬೇರೆ ಪ್ರಶಸ್ತಿಗಳು ಇರ್ಬೋದು. ಈ ಪ್ರಶಸ್ತಿಗಳಿಗೆ ಆಯ್ಕೆ ಸಮಿತಿಯನ್ನ ನಾವು ರಚನೆ ಮಾಡ್ತೀವಿ. ಆಯ್ಕೆ ಸಮಿತಿಯವರಿಗೆ ಸ್ವಾತಂತ್ರ್ಯ ಇರಬೇಕು. ಯಾಕಂತಂದ್ರೆ ಆಯಾಯ ಕ್ಷೇತ್ರಗಳಲ್ಲಿ ಅರ್ಹ ವ್ಯಕ್ತಿಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ಅಗತ್ಯ. ಆ ಕಾರಣದಿಂದ ಯಾವುದೋ ಇನ್ಫ್ಲೂಯೆನ್ಸ್ ಮಾಡಿ ಯಾರೋ ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಕ್ಕಂಥದ್ದು ಆಗಲ್ಲ. ನನಗೆ ಬಹಳ ಆಪ್ತರು ಬಹಳ ಜನ ಹೇಳ್ತಾರೆ, ನಮಗೆ ಪ್ರಶಸ್ತಿ ಕೊಡಿಸಿ ಹಿಂಗೆಲ್ಲ ಅಂತ ಹೇಳ್ತಾರೆ. ನೋಡಪ್ಪ, ನಾನು ನಿಷ್ಠುರವಾಗಿ ಹೇಳ್ತೀನಿ, ಯಾರಿಗೂ ಶಿಫಾರಸು ಮಾಡಲ್ಲ. ಅವರು ಆಯ್ಕೆ ಸಮಿತಿಯವರು ಅರ್ಹರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆದ್ರಿಂದ ನಾನು ಇಂಟರ್ಫಿಯರ್ ಆಗಲ್ಲ. ಆಯ್ಕೆ ಸಮಿತಿ ರಚನೆ ಮಾಡುವುದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ, ಅರ್ಹರನ್ನ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಇಲ್ಲದೆ ಹೋದ್ರೆ ಆಯ್ಕೆ ಸಮಿತಿ ಯಾಕೆ ರಚನೆ ಮಾಡಬೇಕು? ನಾವೇ ರಾಜಕೀಯವಾಗಿ ತೀರ್ಮಾನಗಳು ತಗೊಂಡು ಮಾಡಬಹುದು, ಆದ್ರೆ ಆ ತರದ್ದು ತೀರ್ಮಾನಗಳನ್ನ ಮಾಡಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾವತ್ತೂ ಕೂಡ ಈ ಪ್ರಶಸ್ತಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಆಯ್ಕೆ ಸಮಿತಿಯವರು ಯಾರು ಇರ್ತಾರೆ, ನಾನು ಇಂಥವ್ರನ್ನೇ ಆಯ್ಕೆ ಮಾಡಿ ಅಂತ ಯಾರು ಹೇಳಲ್ಲ. ಅದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಬೇರೆ ಬೇರೆ ಪ್ರಶಸ್ತಿಗಳು ಇರ್ಬೋದು. ಈ ಪ್ರಶಸ್ತಿಗಳಿಗೆ ಆಯ್ಕೆ ಸಮಿತಿಯನ್ನ ನಾವು ರಚನೆ ಮಾಡ್ತೀವಿ. ಆಯ್ಕೆ ಸಮಿತಿಯವರಿಗೆ ಸ್ವಾತಂತ್ರ್ಯ ಇರಬೇಕು. ಯಾಕಂತಂದ್ರೆ ಆಯಾಯ ಕ್ಷೇತ್ರಗಳಲ್ಲಿ ಅರ್ಹ ವ್ಯಕ್ತಿಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ಅಗತ್ಯ. ಆ ಕಾರಣದಿಂದ ಯಾವುದೋ ಇನ್ಫ್ಲೂಯೆನ್ಸ್ ಮಾಡಿ ಯಾರೋ ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಕ್ಕಂಥದ್ದು ಆಗಲ್ಲ. ನನಗೆ ಬಹಳ ಆಪ್ತರು ಬಹಳ ಜನ ಹೇಳ್ತಾರೆ, ನಮ್ಗೆ ಪ್ರಶಸ್ತಿ ಕೊಡಿಸಿ ಹಿಂಗೆಲ್ಲ ಅಂತ ಹೇಳ್ತಾರೆ. ನೋಡಪ್ಪ, ನಾನು ನಿಷ್ಠುರವಾಗಿ ಹೇಳ್ತೀನಿ, ಯಾರಿಗೂ ಶಿಫಾರಸು ಮಾಡಲ್ಲ. ಅವರು ಆಯ್ಕೆ ಸಮಿತಿಯವರು ಅರ್ಹರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆದ್ರಿಂದ ನಾನು ಇಂಟರ್ಫಿಯರ್ ಆಗಲ್ಲ. ಆಯ್ಕೆ ಸಮಿತಿ ರಚನೆ ಮಾಡುವುದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ, ಅರ್ಹರನ್ನ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಇಲ್ಲದೆ ಹೋದ್ರೆ ಆಯ್ಕೆ ಸಮಿತಿ ಯಾಕೆ ರಚನೆ ಮಾಡಬೇಕು? ನಾವೇ ರಾಜಕೀಯವಾಗಿ ತೀರ್ಮಾನಗಳು ತಗೊಂಡು ಮಾಡಬಹುದು, ಆದ್ರೆ ಆ ತರದ್ದು ತೀರ್ಮಾನಗಳನ್ನ ಮಾಡಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.